ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇಲ್ಲಿ ನಾನಿವತ್ತು ಒಂದು ಹಳೇ ಕಾಲದ ರೆಸಿಪಿ, ಅದರಲ್ಲೂ ಕಲ್ಲಿನ ಒಗ್ಗರಣೆ ಮಾಡಿರುವಂತಹ ಹುರುಳಿಕಾಳಿನ ಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಮೊದಲೇ ನೆನೆ ಹಾಕಿಲ್ಲ ನಾನು, ಹಾಗೆಯೇ ಕಾಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಏನು ಹಾಕೋದು ಬೇಡ, ಹಾಗೆಯೇ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಗುತ್ತೆ, ಲೈಟ್ ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ, ಹಾಗೂ ಘಮ ಘಮ ಅಂತ ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆಗಿದೆ, ಇದನ್ನು ಚೆನ್ನಾಗಿ ತೊಳೆದು ನಾನು ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ, ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ಟೊಮೆಟೊನ ಸಣ್ಣಗೆ ಹೆಚ್ಚಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೊಂದು 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಾಲು ಚಮಚದಷ್ಟು ಅರಶಿನ. ಇಷ್ಟನ್ನು ಹಾಕಿ 1-3 ವಿಸಲ್ ಬರೋ ತನಕ ನೀವು ಕೂಗಿಸ್ಕೊಳ್ಬೇಕು. 3-4 ವಿಸಲ್ ಬರೋ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈ ರೀತಿ ಇದು ಬೆಂದಿರಬೇಕಾಗತ್ತೆ, ಸಾಫ್ಟ್ ಆಗಿರುತ್ತೆ ಕಾಳುಗಳೆಲ್ಲ. ಇನ್ನು ಇದಕ್ಕೆ 1/2 ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಹಾಗೂ 1-2 ಚಮಚದಷ್ಟು ಸಾಂಬಾರ್ ಪೌಡರ್ ಅಥವಾ ಹುಳಿ ಪುಡಿ ಏನಿರುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸಾಂಬಾರ್ ಪೌಡರ್ ಬೇಕಿದ್ರೂ ನೀವಿಲ್ಲಿ ಉಪಯೋಗ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನು. ನಾನಿಲ್ಲಿ 1 ಮಣ್ಣಿನ ಮಡಿಕೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡಿದ್ರೆ ಒಳ್ಳೆ ರುಚಿ ಬರುತ್ತಲ್ವ, ಸೊ ನಾನು ಅದಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಇದನ್ನು ಹಾಕ್ಕೊಂಡು ಕುದಿಯೋಕ್ಕಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು ಇದು, 5-6 ನಿಮಿಷ ತೊಗೊಳ್ಳುತ್ತೆ ಕುದಿಯೋಕ್ಕೆ. ಇನ್ನು ನಾನು ಕಲ್ಲಿನ ಒಗ್ಗರಣೆ ಅಂತ ಹೇಳಿದ್ದೆ, ಇದು ಬಂದು ಬೆಲ್ಕಳ್ಳು ಅಂತ ಹೇಳ್ತಾರೆ, ಬೆಣ್ಚ್ಕಲ್ಲು ಅಂತ ಕೂಡ ಹೇಳ್ತಾರೆ. ಹೊಳೆಗಳ ಸೈಡಲ್ಲಿ ನಿಮಗೆ ಇದು ಸಿಗುತ್ತೆ. ಇದನ್ನು ನಾವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಒಲೆಯಲ್ಲಿ ಅಡುಗೆ ಮಾಡೋಂಗಿದ್ದರೆ ಕೆಂಡದಲ್ಲಿ ಇಟ್ಟು ಬಿಸಿ ಮಾಡ್ಬೋದು, ನಮಗೆ ಆ ಆಪ್ಷನ್ ಇಲ್ಲ, ಸೊ ನಾನು ಸ್ಟವಲ್ಲೇ ಇಟ್ಟು ನಾನು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಗ್ಗರಣೆಗೆ ನಾನು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ನಾವೇನು ಚೆನ್ನಾಗಿ ಬಿಸಿ ಮಾಡಿಟ್ಕೊಂಡಿರ್ತೀವಿ ಕಲ್ಲು, ಅದನ್ನು ಇದರ ಮೇಲೆ ಹಾಕಿ ಮೇಲ್ಗಡೆ 1-2 ಚಮಚದಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ತಾ ಇದ್ದಂಗೆ ನೋಡಿ ಈ ರೀತಿ ಹೊಗೆ ಬರುತ್ತೆ. ಆ ಬಿಸಿನಲ್ಲೇ ನಿಮಗೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಆ ಸ್ಮೋಕಿ ಫ್ಲೇವರ್ ಅದರಲ್ಲೇ ಇರಲಿ ಅಂತಂದ್ಬಿಟ್ಟು ನಾನು ಮೇಲೆ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. 1-2 ನಿಮಿಷ ಮುಚ್ಚಳ ಮುಚ್ಚಿ ತೆಗೆದ ಮೇಲೆ ನೋಡಿ ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಬಟ್ ಕಲ್ಲು ಇನ್ನೂ ಬಿಸಿ ಇರುತ್ತೆ, ಸೊ ಅದನ್ನು ಹಾಗೆಯೇ ನೀವು ಕಲ್ಲು ಸಮೇತ ಸಾರಿಗೆ ಹಾಕಬೇಕಾಗತ್ತೆ. ಇದೊಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಸಾರಿನ ರುಚಿ ಇನ್ನೂ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಹಾಕಿದ್ಮೇಲೆ 1-2 ನಿಮಿಷ ಮುಚ್ಚಳ ಮುಚ್ಚಿಟ್ಬಿಡಿ. ನಂತರ ಇದನ್ನು ಬಿಸಿ ಬಿಸಿ ಸರ್ವ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಹಳೇ ಕಾಲದ ರೆಸಿಪಿ. ನಿಮಗೇನಾದರೂ ಈ ರೀತಿ ಕಲ್ಲು ಸಿಕ್ಕಿದ್ರೆ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದೆ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.